ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಮಸ್ಕಾರ. ಇವತ್ತು ಕೇವಲ ಒಂದು ಹಣ್ಣಿನಿಂದ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬಹುದು, ಮತ್ತು ಗಂಟಲಿನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ಅದು ಟಾನ್ಸಲೈಟಿಸ್ನಂತಹ ಸಮಸ್ಯೆ ಇರಬಹುದು, ಅಥವಾ ಆಗಿಂದಾಗ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಇರಬಹುದು, ಅಥವಾ ಕಂಠರೋಹಿಣಿ ಅಂತ ಡಿಫ್ತೀರಿಯಾ ಅಂತ ಕರೀತಾರೆ ಅಂತಹ ಸಮಸ್ಯೆಗೆ ಬಹುಶಃ ಬಹಳ ಕಠಿಣವಾದ ಸಮಸ್ಯೆ, ಸುಲಭವಾಗಿ ಪರಿಹಾರವೂ ಸಿಕ್ಕಲ್ಲ. ಅಂತಹ ಸಮಸ್ಯೆಗೆ ಕೇವಲ ನಮಗೆ ಒಂದು ಹಣ್ಣಿನಲ್ಲಿ ಪರಿಹಾರ ಸಿಕ್ಕತ್ತೆ. ಅದು ಯಾವುದು ಅಂತೀರಾ? ಕೇವಲ ಒಂದು ಪೈನಾಪಲ್, ಅನಾನಸ್ ಹಣ್ಣು ಅಂತ ಏನು ಕರಿತೀವಿ. ಅದರಿಂದ ಈ ಗಂಟಲಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಅಷ್ಟೇ ಅಲ್ಲ, ಸಿ ವಿಟಮಿನ್ ಸಿ ಇಂದ ಸಮೃದ್ಧವಾಗಿರ್ತಕ್ಕಂಥದ್ದು, ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರ್ತಕ್ಕಂಥದ್ದು, ಅನೇಕ ಪೋಷಕಾಂಶಗಳು, ಖನಿಜ ಪದಾರ್ಥಗಳು ಎಲ್ಲವೂ ತುಂಬಿರತಕ್ಕಂತಹ, ನೋಡೋದಕ್ಕೂ ಅತ್ಯಂತ ಸುಂದರವಾಗಿರುವಂತಹ ಹಣ್ಣು ಇದು ಈ ಪೈನಾಪಲ್ಲು. ಆ ಪೈನಾಪಲ್ ಹಣ್ಣಿನಿಂದ ನಾವು ಏನನ್ನಾದರೂ ಮಾಡ್ಕೊಂಡು ಸೇವನೆ ಮಾಡಿ, ಹೀಗೇ ಆಗಬೇಕಂತೇನಿಲ್ಲ, ಯಾವುದು ಮಾಡ್ಕೊಂಡು ಸೇವನೆ ಮಾಡಿದ್ರೂ ಕೂಡ ಶರೀರಕ್ಕೆ ಅದು ತಲುಪಬೇಕಷ್ಟೇನೆ, ನಾನಾ ರೀತಿ ಸಹಾಯ ಆಗತ್ತೆ. ಇವತ್ತು ಅದನ್ನು ಹೇಗೆ ಬಳಸ್ಕೋಬಹುದು, ಮತ್ತೊಂದು ಒಂದು ಅಡುಗೆಯನ್ನು ಮಾಡೋದ್ರ ಮುಖಾಂತರನೇ ನಾವು ಅದರ ಒಂದು ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಏನೇನು ಬೇಕು ಪದಾರ್ಥ ನೋಡ್ಕೊಂಡು ಬರೋಣ, ಬನ್ನಿ. ನಾವಿವತ್ತು ಈ ಪೈನಾಪಲ್ ಹಣ್ಣನ್ನು ಉಪಯೋಗಿಸಿ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೀವಿ. ಏನು ರೀ, ಜ್ಯೂಸ್ ಮಾಡೋ ಹಣ್ಣಲ್ಲೆಲ್ಲ ಚಟ್ನಿ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಜ್ಯೂಸಾರು ಮಾಡ್ಕೊಂಡು ಕುಡೀರಿ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ಮಧುಮೇಹಿಗಳಿಗೆ ಜ್ಯೂಸ್ ಮಾಡಿದಾಗ ಸಕ್ಕರೆ ಹಾಕ್ಬಿಡ್ತಾರೆ, ಕುಡಿಯೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬಹುದು, ಅಡುಗೆಯಲ್ಲಿ ಬಳಕೆ ಮಾಡಬಹುದು. ಹಾಗಾಗಿ ಚಟ್ನಿಯನ್ನು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಇದಕ್ಕೆ ಸಕ್ಕರೆಯೂ ಬೀಳಲ್ಲ, ಬೆಲ್ಲವೂ ಬೀಳಲ್ಲ, ಯಾವ ಸಿಹಿ ಪದಾರ್ಥವೂ ಇಲ್ಲ, ಆದರೂ ಕೂಡ ಅತ್ಯಂತ ರುಚಿಕರವಾಗಿರುತ್ತೆ. ಹಾಗಾಗಿ ಪೈನಾಪಲ್ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕೆಂಪು ಮೆಣಸಿನಕಾಯಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಮತ್ತು ತೆಂಗಿನಕಾಯಿ, ಹುಳಿಯ ಅಂಶ ಇದರಲ್ಲೇ ಇರೋದ್ರಿಂದ ನಮಗದು ಬೇಕಾಗೋದಿಲ್ಲ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಇಷ್ಟೇ ಪದಾರ್ಥ. ಇದನ್ನು ಉಪಯೋಗಿಸಿ ಒಂದು ಚಟ್ನಿ ಮಾಡೋಣ. ಮೊದಲಿಗೆ ಏನು ಮಾಡೋಣ, ಮೊದಲು ನಾವು ಈ ಮೆಣಸಿನಕಾಯಿ ಮತ್ತು ಉದ್ದಿನ ಬೇಳೆಯನ್ನು ಹುರ್ಕೊಳ್ಳೋಣ. ಒಂದು 4 ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ. ಈ ಹುರಿದಂಥ ಬೇಳೆ ಮತ್ತು ಮೆಣಸಿನಕಾಯನ್ನು ಮಿಕ್ಸಿ ಜಾರಿಗೆ ವರ್ಗಾಯಿಸ್ಕೊಳ್ಳೋಣ. ಸ್ವಲ್ಪ ಈ ಹಣ್ಣನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಸಾಕು. ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿನಾದ್ರೂ ಹಾಕ್ಕೋಬಹುದು, ಒಣಕೊಬ್ಬರಿಯನ್ನಾದರೂ ಹಾಕ್ಕೋಬಹುದು. ಕಾಯಿ ಹಾಕ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಹಾಗೆ ಬೇಕಾದರೂ ಮಾಡಬಹುದು ಇದನ್ನು. ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಪೈನಾಪಲ್ನಲ್ಲಿ ಮಾಡಿರ್ತಕ್ಕಂತಹ ಚಟ್ನಿ ಸಿದ್ಧವಾಗಿದೆ. ಈ ಒಂದು ಪೈನಾಪಲ್ ಹಣ್ಣನ್ನು ಸೇವನೆ ಮಾಡೋದ್ರಿಂದ ತುಂಬ ಜನ ಏನನ್ಕೊಳ್ತಾರೆ ಅಂದರೆ, ಪೈನಾಪಲ್ ಹಣ್ಣು ತಿಂದರೆ ಗಂಟಲು ನೋವು ಬಂದುಬಿಡುತ್ತೆ ಅಂತ ಅನ್ಕೋತಾರೆ. ಆದರೆ
ಈ ಪೈನಾಪಲ್ ಹಣ್ಣಿನಿಂದ ಗಂಟಲಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇದು ಅತ್ಯಂತ ಶ್ರೇಷ್ಠವಾದದ್ದು ಗಂಟಲಿಗೆ. ಇದರಲ್ಲಿ ಒಂದು ಚಿಕಿತ್ಸೆ ಇದೆ. ಈ ಡಿಫ್ತೀರಿಯಾದಂಥ ಸಮಸ್ಯೆಗೆ ಒಂದು ಚಮಚದಲ್ಲಿ ಈ ರಸ, ಕೇವಲ ರಸವನ್ನೇ ಇಟ್ಕೊಂಡು ಹಾಗೆ ಗಂಟಲಿನ ಒಳಗಡೆ ಕಿರ್ನಾಲಿಗೆಗೆ ತಗಲಿಸ್ತಾ ಬಂದರೆ ಅದರಿಂದ ಬರುವಂತಹ ಸಮಸ್ಯೆಗಳು ನಿವಾರಣೆ ಆಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಕಫ ಕಟ್ಟುವಿಕೆಯನ್ನು ಕೂಡ ತಡೆಯುತ್ತೆ. ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಆಗಿಂದಾಗೆ ನೆಗಡಿ ಬರುವಂಥದ್ದು, ಕೆಮ್ಮು ಬರುವಂಥವ್ರು, ಗಂಟಿನಲ್ಲಿ ಒಂಥರ ಥ್ರೋಟ್ ಇನ್ಫೆಕ್ಷನ್ ಅಂತೀವಲ್ಲ, ಆ ರೀತಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋರು ನೀವು ಆಗಾಗ್ಗೆ ಪೈನಾಪಲ್ ಹಣ್ಣನ್ನು ಸೇವನೆ ಮಾಡಬೇಕು. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಕೂಡ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡು ಕುಡಿಬೇಕು. ಸಕ್ಕರೆಯನ್ನು ಹಾಕ್ಕೊಂಡು ಕುಡಿಬಾರ್ದು. ಅಥವಾ ಈ ಒಂದು ಪೈನಾಪಲ್ ಹಣ್ಣಿನ ಹೋಳುಗಳ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು, ಅದನ್ನು ಮಿಶ್ರ ಮಾಡಿ ಉದುರಿಸ್ಕೊಂಡು ಹಾಗೆ ಸೇವನೆ ಮಾಡಿದ್ರು ಕೂಡ ತುಂಬ ಒಳ್ಳೆಯದಿರುತ್ತೆ. ಮತ್ತು ಬದಲಾಯಿಸಿ ನಾವಾಗಿಂದಾಗೆ ಆಹಾರದಲ್ಲಿ ಕೂಡ ಬಳಸ್ಬೋದು. ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡು ಚಪಾತಿಗೆ, ದೋಸೆಗೆ ಎಲ್ಲ ಉಪಯೋಗಿಸೋದ್ರಿಂದ ಅದಕ್ಕೂ ಕೂಡ ಸಹಾಯ ಆಗುತ್ತೆ. ಆಹಾರವೂ ಆಯಿತು, ಅದು ಒಂದು ರೀತಿ ಔಷಧಿಯೂ ಆಯಿತು, ಎರಡೂ ಕೂಡ ಮಾಡ್ಕೊಳ್ಬಹುದಾಗಿದೆ. ಅಷ್ಟೇ ಅಲ್ಲ, ಈ ಪೈನಾಪಲ್ಲು ಚರ್ಮಕ್ಕೆ ಒಳ್ಳೆಯ ಸೌಂದರ್ಯವನ್ನು ಕೊಡ್ತಕ್ಕಂಥದ್ದು. ಅಂದರೆ ಈ ಪೈನಾಪಲ್ಲಿನ ರಸ ಅಥವಾ ಒಂದು ಹೋಳನ್ನು ತೆಗೆದುಕೊಂಡು ಮುಖದ ಮೇಲೆಲ್ಲ ಚೆನ್ನಾಗಿ ಉಜ್ಜಿಕೊಳ್ತಾ ಬಂದರೆ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ಮತ್ತು ಚರ್ಮದಲ್ಲಿರ್ತಕ್ಕಂತಹ ಕಲೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಈ ಒಂದು ಹಣ್ಣಿನಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ನಾವು ಇದರ ಮುಖಾಂತರ ಗಂಟಲಿನ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮತ್ತಷ್ಟು ವಿಚಾರ ಇನ್ಯಾವುದಾದ್ರೂ ಇದರಲ್ಲೇ ಅಡುಗೆಯನ್ನು ಮಾಡಿ ತೋರಿಸ್ತೀನಿ, ಆವಾಗ ಅದರ ವಿಚಾರವನ್ನು ಹೇಳೋಣ. ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಮತ್ತು ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ಇದರ ವಿಚಾರವನ್ನು ತಿಳಿಸಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.